ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಮನುಷ್ಯರನ್ನು ಹಿಡಿಯುವ ಬೆಸ್ತರು ರೀಪ್ರಿಂಟ್ ಪುಟ ತ್ರೀ ತ್ರೀ ಝೀರೋ ಸೆವೆನ್ ಪುಟದ ಸಂಖ್ಯೆ ನೂರ ಮೂವತ್ತೊಂಬತ್ತು ನೂರ ನಲವತ್ತು ಒಂದು ಉನ್ನತ ವೃತ್ತಿಗೆ ಕರೆ ನಮ್ಮ ಕರ್ತನು ಪೇತ್ರನಿಗೆ ಹೇಳಿದ ಮಾತು ಮಾತು ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಈ ಮಾತುಗಳು ಪೇತ್ರನ ಜೊತೆಗಾರರಿಗೂ ಸಹ ಅನ್ವಯವಾಗಿತ್ತು ಮತ್ತು ನಿರ್ಸಂದೇಹವಾಗಿಯೂ ಇದು ಮುಂದೆ ಅವರು ಪೇತ್ರನೊಡನೆ ಕತ್ ಕರ್ತನನ್ನು ಕೂಡಿಕೊಂಡು ಆತನ ಶಿಷ್ಯರು ಅಥವಾ ಅಪೋಸ್ತರರು ಆಗಿರುವುದಕ್ಕೆ ಅವರಿಗೆ ಆಹ್ವಾನವು ಅದರಲ್ಲಿ ಅನ್ವಯವಾಗಿತ್ತು ವಿವರವು ತಿಳಿಸುವುದೆಂದರೆ ಪೇತ್ರನು ಪೇತ್ರನ ತಮ್ಮನಾದ ಏನು ತದ ವೃತ್ತಿಯಲ್ಲಿ ಪಾಲುಗಾರನೂ ಸಹ ಆಗಿದ್ದನೆಂದು ಹೇಳಿ ಆ ಆಹ್ವಾನ ಆಹ್ವಾನವನ್ನು ಸ್ವಲ್ಪ ಭಿನ್ನವಾದ ಮಾತಿನಲ್ಲಿ ಕೊಟ್ಟಿರುವುದನ್ನು ಅಂದರೆ ನನ್ನ ಹಿಂದೆ ಬನ್ನಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ತಿಳಿಸುತ್ತದೆ ಬಹುಶಃ ಈ ಎರಡು ವಿಧದಲ್ಲಿಯೂ ಇದನ್ನು ವ್ಯಕ್ತಪಡಿಸಿರಬಹುದು ಆದರೂ ಇವು ಒಂದೇ ತರನಾದ ಅರ್ಥವನ್ನು ಕೊಡುವಂಥವುಗಳು ಜೀವನದ ಎಲ್ಲ ಸಂಗತಿಗಳು ನಾವು ಅವುಗಳನ್ನು ಪಡೆಯ ಬಯಸುವುದಾದರೆ ಮುಂದೆ ಬರುವ ಕಾಲದ ಪರ್ಯಂತರ ಪ್ರಯೋಜನವಾಗುವ ಪಾಠಗಳನ್ನು ಕಲಿಸಿಕೊಡುತ್ತವೆ ಸಾಧಾರಣವಾದ ವಿಷಯಗಳು ಹಾಗೂ ಪ್ರತಿಯೊಂದು ವ್ಯವಹಾರಗಳನ್ನು ಶ್ರದ್ಧೆಯಿಂದಲೂ ಸಮಂಜಸವಾಗಿಯೂ ಮತ್ತು ಸೂಕ್ತವಾಗಿಯೂ ನಡೆಸಿದಷ್ಟು ಅವು ನಮಗೆ ಅಮೂಲ್ಯವಾದ ಶಿಕ್ಷಣವನ್ನು ನೀಡುತ್ತದೆ ಮತ್ತು ಅವುಗಳನ್ನು ಸಮಂಜಸವಾಗಿ ಅಂಗೀಕರಿಸಿ ವಿವೇಕದಿಂದ ವೃದ್ಧಿಪಡಿಸಿಕೊಂಡಲ್ಲಿ ಅವು ನಮ್ಮನ್ನು ಕರ್ತನ ಸೇವೆಗೆ ಆತ್ಮಿಕವಾಗಿ ಪ್ರಯೋಜನಕಾರಿಗಳಾಗಲು ಆಗಲು ಸಿದ್ಧಪಡಿಸುತ್ತದೆ ಈಗಿರಲು ಬಹುಶಃ ಮೀನು ಹಿಡಿಯುವ ಉದ್ಯೋಗದಲ್ಲಿ ಕೆಲವೊಂದು ವಿಶಿಷ್ಟವಾದ ಸಂಗತಿ ಇದ್ದಿರಬಹುದು ಅಂದರೆ ಅಪೋಸ್ತಲರು ತಮ್ಮ ಜೀವಿತದ ಉಳಿದ ಭಾಗದಲ್ಲಿ ನಿರ್ವಹಿಸಬೇಕಿದ್ದ ಆ ಮಹತ್ತರವಾದ ಕಾರ್ಯಗಳಿಗೆ ಅನುಕೂಲವಾಗುವಂಥ ಕೆಲವೊಂದು ವಿಶಿಷ್ಟ ಸಂಗತಿಗಳಿದ್ದಿರಬಹುದು ನಮ್ಮ ಕರ್ತನು ತನ್ನ ಕರೆಯಲ್ಲಿ ಇದನ್ನು ತಿಳಿಸಿರುವನು ಮೀನು ಹಿಡಿಯುವಿಕೆಗೆ ಸಾಮರ್ಥ್ಯ ಯುಕ್ತಿ ಗಾಳಕ್ಕೆ ಬೇಕಿರುವ ಸರಿಯಾದ ಹುಳು ಮತ್ತು ಮೀನು ಹಿಡಿಯುವವನು ಮೀನಿನ ದೃಷ್ಟಿಗೆ ಮರೆಯಾಗಿರುವುದು ಇವುಗಳು ಬೇಕಿರುವುದು ಮತ್ತು ಈ ನಾಲ್ಕು ವಿಷಯಗಳು ಕರ್ತನು ನಮಗೆ ತೊಡಗಿಸಿಕೊಳ್ಳಲು ಸವಲತ್ತು ಮಾಡಿಕೊಟ್ಟಿರುವ ಆತ್ಮೀಕವಾದ ಮೀನುಗಳ ಹಿಡಿಯುವಿಕೆಗೂ ಅವಶ್ಯಕವಾಗಿರುವುದು ಆತನು ಬುದ್ಧಿ ಮಾತಾಗಿ ಹೀಗೆ ಹೇಳಿರುವನು ನೀವು ಸರ್ಪಗಳಂತೆ ಜಾನರು ಜಾಣರು ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಅಪೋಸ್ತರನಾದ ಪೌಲನು ಸುವಾರ್ತಿಯನ್ನು ಯುಕ್ತಿಯಿಂದ ಪ್ರಸ್ತುತಪಡಿಸಲು ತಾನು ಬಯಸಿದ ಜ್ಞಾನದ ವಿಷಯವಾಗಿ ಮಾತನಾಡುವಾಗ ಇದರಂತೆಯೇ ಹೇಳಿರುವನು ಅವನು ಹೇಳಿರುವುದು ಯುಕ್ತಿಯುಳ್ಳವನಾಗಿದ್ದು ನಮ್ಮನ್ನು ಉಪಾಯದಿಂದ ಸುಲಕೊಂಡನೆಂದು ಅಂದರೆ ಗಾಳದ ಹುಳುವಿನ ಮೂಲಕ ಆಮಿಷವನ್ನು ತೋರಿಸಿ ಸೆಳೆದುಕೊಂಡದ್ದು ಅಪೋಸ್ತಲರು ತನ್ನನ್ನು ಕೇಳುವವರ ಸಹಜ ಪ್ರವೃತ್ತಿ ಹಾಗೂ ಅವರಲ್ಲಿದ್ದ ಒಲವುಗಳ ಲಾಭವನ್ನು ತೆಗೆದುಕೊಂಡು ಅತ್ಯಂತ ಕಾರ್ಯಸಾಧಕವಾದ ರೀತಿಯಲ್ಲಿ ಸುವಾರ್ತೆಯನ್ನು ಪ್ರಸ್ತುತಪಡಿಸಿದನು ಹೀಗಾಗಿ ಆತನು ಅವರ ಒಂದು ಗುಣಲಕ್ಷಣವನ್ನಾದರೂ ಉದ್ದೇಶಪೂರ್ವಕವಾಗಿ ಹಿಡಿದುಕೊ ಹಿಡಿದಿಟ್ಟುಕೊಳ್ಳದೆ ಅಥವಾ ಅದನ್ನು ಪ್ರಕಟಿಸಲು ನಿರಾಕರಿಸದೆ ಎಲ್ಲವನ್ನು ಪೂರ್ಣವಾಗಿ ಪ್ರಕಟಿಸಿದನು ಈ ವಿಷಯವಾಗಿ ಆತನು ಅನುಸರಿಸಿದ ವಿಧಾನದಲ್ಲಿ ನಮಗೆ ಒಂದು ಮಾದರಿ ಇದೆ ನಾವು ನೆನಪಿನಲ್ಲಿ ನೆನಪಿನಲ್ಲಿಡಬೇಕಿರುವುದೆಂದರೆ ಮೀನುಗಳು ತಮ್ಮನ್ನು ಯಾರಾದರೂ ಹಿಡಿಯಲು ಬಯಸಿದರೆ ಅವು ಸುಲಭವಾಗಿ ಎಚ್ಚೆತ್ತುಕೊಳ್ಳುತ್ತವೆ ಹಾಗೆಯೇ ಮಾನವರು ಯಾವುದಕ್ಕಾದರೂ ತಾವು ಸ್ವಾಧೀನವಾಗಲು ಸಂಕೋಚ ಪಡುತ್ತಾರೆ ಅದರಲ್ಲೂ ವಿಶೇಷವಾಗಿ ತಮ್ಮ ಸ್ವಾತಂತ್ರ್ಯವು ಕಳೆದು ಹೋಗುವುದೆಂಬ ಸಣ್ಣ ಸಂಶಯ ಬಂದರೂ ಅದಕ್ಕೆ ಸಂಕೋಚ ಪಡುವರು ಹೀಗೆ ಪ್ರತಿಷ್ಠೆ ಎಂಬುವುದು ಲೋಕಕ್ಕೆ ಕಾಣತೊಡಗಿರುವುದು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಿ ಅಪೋಸ್ತಲರು ಮಾನವರನ್ನಾಗಲಿ ಅಥವಾ ಮಾನವ ಸ್ಥಾಪಿತ ಸ್ಥ ಸಂಸ್ಥೆಗಳನ್ನಾಗಲಿ ಪ್ರತಿನಿಧಿಸುತ್ತಿರಲಿಲ್ಲ ಅವರು ಶಿಷ್ಯರನ್ನು ಕೆಲವು ಪಂಗಡಗಳೆಂಬ ದಾಸತ್ವಕ್ಕೆ ಒಳಗಾಗಲು ಪ್ರಯತ್ನಿಸುತ್ತಿರಲಿಲ್ಲ ಅವರು ಕರ್ತನ ಪ್ರತಿನಿಧಿಗಳಾಗಿ ಆತನಿಗಾಗಿ ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಿದ್ದರು ಅದು ದೇವರೇ ಅವರ ಮೂಲಕವಾಗಿ ಮನುಷ್ಯರನ್ನು ಬೇಡಿಕೊಳ್ಳುವಂಥದ್ದಾಗಿತ್ತು ಅವರ ಕಾರ್ಯಭಾರವು ಸುವಾರ್ತೆಯಲ್ಲಿರುವ ಪ್ರಭಾವದಿಂದ ಕೂಡಿದ ನಿರೀಕ್ಷೆಗಳ ಹಾಗೂ ಅದರಲ್ಲಿ ನೀಡಲಾಗಿರುವ ಭರವಸೆಗಳ ಮೂಲಕವಾಗಿ ಮನುಷ್ಯರನ್ನು ಹಿಡಿದು ಅವರು ತಾವಾಗಿಯೇ ತಮ್ಮದೆಲ್ಲವನ್ನೂ ಪೂರ್ಣವಾಗಿ ದೇವರಿಗೆ ಸಂತೋಷದಿಂದ ಒಪ್ಪಿಸುವಂಥದ್ದಾಗುವ ದೇವರೊಡನೆಯ ಸಂಬಂಧಕ್ಕೆ ಅವರನ್ನು ಕೊಂಡು ತರುವದಾಗಿತ್ತು ಈ ದಿನದಲ್ಲಿ ಕರ್ತನ ಪ್ರತಿನಿಧಿಗಳ ಮುಂದಿರುವ ಸರಿಯಾದ ವಿಧಾನವೂ ಇದೆ ನಾವು ಕರ್ತನಿಗಾಗಿ ಮತ್ತು ಆತನ ಸೇವೆಗಾಗಿ ಜನರನ್ನು ಹಿಡಿದು ತರಬೇಕಾಗಿರುವುದು ಅದು ನಮ್ಮ ಸ್ವಂತ ಲಾಭಕ್ಕಾಗಲಿ ಅಥವಾ ಗಳಿಕೆಯಾಗಲಿ ಅಂದರೆ ಪಂಗಡಗಳನ್ನು ಕಟ್ಟಿ ಬೆಳೆಸುವುದಕ್ಕಾಗಲಿ ಅಲ್ಲ ನಮ್ಮಲ್ಲಿನ ಸ್ವಾತಂತ್ರ್ಯವನ್ನು ಮನುಷ್ಯರಿಗೆ ಒಪ್ಪಿಸುವುದಕ್ಕಾಗಲಿ ಅಥವಾ ಮನುಷ್ಯರ ಅಥವಾ ಪಂಗಡಗಳ ಆಜ್ಞಾನುಸಾರ ಇತರರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದಕ್ಕೆ ಪ್ರಯತ್ನಿಸುವುದಾಗಲಿ ಅಲ್ಲ ಹೀಗಿದ್ದರೂ ಮನುಷ್ಯರನ್ನು ಹಿಡಿಯುವ ಕಾರ್ಯಭಾರವನ್ನು ಕರ್ತನಿಂದ ಪಡೆದಿರುವ ನಿಜವಾದ ಬೆಸ್ತರ ಮೂಲಕವಾಗಿ ಹೊರಟು ಬರುವ ಸಂದೇಶವು ಸಫಲವಾದ ರೀತಿಯಲ್ಲಿ ಹಿಡಿಯಲ್ಪಟ್ಟವರ ಸ್ವಾತಂತ್ರ್ಯ ಕಳೆದು ಹೋಗುವುದನ್ನು ಹಾಗೂ ಅವರ ಜೀವ ಕಳೆದುಕೊಳ್ಳುವುದನ್ನು ಒಳಗೊಂಡಿರುವ ಒಂದು ಸಂದೇಶವಾಗಿರುವುದು ಆದರೂ ಮೀನು ಹಿಡಿಯುವ ಸಂಗತಿಯ ನಿದರ್ಶನವು ಈ ವಿಷಯವನ್ನು ಪೂರ್ಣವಾಗಿ ಸ್ಪಷ್ಟಪಡಿಸುವುದಿಲ್ಲ ಯಾಕೆಂದರೆ ಕರ್ತನಿಗಾಗಿ ಹಿಡಿಯಲ್ಪಟ್ಟವರೆಲ್ಲರೂ ಮನಃಪೂರ್ವಕವಾಗಿ ಆತನವರಾಗಬೇಕು ಇಲ್ಲವಾದಲ್ಲಿ ಅವರು ಹಿಡಿಯಲ್ಪಟ್ಟವರಾಗಿ ಉಳಿದುಕೊಳ್ಳಲಾಗದು ಅವರು ಬಿಸಾಡಲ್ಪಡುವರು ಹಾಗೂ ಅವರ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಅವರ ಜೀವ ಕಳೆದುಕೊಳ್ಳುವುದೆಂಬುದರ ಅರ್ಥವು ಪ್ರಭಾವ ಮಾನ ನಿತ್ಯ ಜೀವಗಳನ್ನು ಗಳಿಸಿಕೊಳ್ಳುವುದಾಗಿರುವುದು ನಮ್ಮ ಕರ್ತನು ತನ್ನ ಸಾಮ್ಯಗಳಲ್ಲಿ ಒಂದನ್ನು ಮೀನು ಹಿಡಿಯುವ ಈ ಸಂಗತಿಯನ್ನು ಆಧಾರವಾಗಿ ತೆಗೆದುಕೊಂಡು ಹೀಗೆ ಹೇಳಿರುವನು ಅದೇನೆಂದರೆ ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದ್ದು ಅದನ್ನು ಸಮುದ್ರದಲ್ಲಿ ಹಾಕಿ ಅದರಲ್ಲಿ ಎಲ್ಲ ಬಗೆಯ ಮೀನುಗಳು ತುಂಬಿಕೊಂಡಾಗ ಅದನ್ನು ದಡಕ್ಕೆ ಎಳೆದು ತರುವುದು ಆ ಬಲೆಯು ನಿಸ್ಸಂದೇಹವಾಗಿ ಈ ಸುವಾರ್ಥ ಯುಗವನ್ನು ಸೂಚಿಸುತ್ತದೆ ಮತ್ತು ಎಲ್ಲ ಬಗೆಯ ಮೀನುಗಳು ಎಲ್ಲ ಬಗೆಯ ಜನರನ್ನು ಅಂದರೆ ಆ ರಾಜ್ಯದ ವಿಷಯವಾಗಿರುವ ಕರ್ತನ ಉದ್ದೇಶಕ್ಕೆ ಹೊಂದಿಕೊಳ್ಳುವ ಮತ್ತು ಹೊಂದಿಕೊಳ್ಳಲಾಗದವರನ್ನು ಸೂಚಿಸುತ್ತದೆ ಆ ಬಲೆಯನ್ನು ದಡಕ್ಕೆ ಎಳೆದು ತರುವುದು ಸುವಾರ್ಥ ಯುಗದ ಸುಗ್ಗಿಯನ್ನು ಅಂದರೆ ಮೀನು ಹಿಡಿಯುವಿಕೆಯು ಪೂರ್ಣಗೊಂಡು ಮೀನುಗಳ ಲೆಕ್ಕವನ್ನು ತೆಗೆದುಕೊಳ್ಳುವ ಕಾಲವನ್ನು ಸೂಚಿಸುತ್ತದೆ ಆ ಸಾಮ್ಯವು ಮುಂದುವರೆದು ಸೂಕ್ತವಾದ ಮೀನುಗಳನ್ನು ಪುಟ್ಟಿಗೆ ತುಂಬಿಕೊಂಡು ಸೂಕ್ತವಲ್ಲದ ಮೀನುಗಳನ್ನು ಪುನಃ ಸಮುದ್ರಕ್ಕೆ ಬಿಸಾಡುವುದನ್ನು ಹೇಳುತ್ತದೆ ಹೀಗೆಯೇ ಸುವಾರ್ತೆಯ ಕರೆ ಎಂಬ ಬಲೆಯಲ್ಲಿ ಸುವಾರ್ತೆ ಸಾರುವವರೆಂಬ ಬೆಸ್ತರು ಲೋಕಸಾಗರದೊಳಗಿಂದ ಕರ್ತನ ರಾಜ್ಯದ ಉದ್ದೇಶಗಳಿಗೆ ಸರಿ ಬೀಳುವವ ಸರಿ ಬೀಳುವ ಒಂದು ವಿಶಿಷ್ಟವಾದ ವರ್ಗದ ಜನರನ್ನು ಕೂಡಿಸುತ್ತಿರುವರು ಆದರೂ ಬೇರೆಯವರು ಅದರೊಳಗೆ ಕೂಡಿ ಬಂದರು ಅಪೇಕ್ಷಿತರಲ್ಲದ ಅವರ ಲೌಕಿಕ ಸ್ಥಿತಿಗೆ ಮತ್ತೆ ಹಿಂದಿರುಗುವರು ಮುಂದಿನ ಕಾಲದಲ್ಲಿನ ಮೀನು ಹಿಡಿಯುವಿಕೆಯು ಬೇರೆ ರೀತಿಯಾಗಿದ್ದು ಅದು ಒಂದು ಬಹುದೊಡ್ಡದಾದ ಪ್ರಮಾಣದಲ್ಲಿರುವುದು